ಡಿಪ್ಲೊಮೊ ರಿಸಲ್ಟ್ ಇವಾಗಲೇ ಹೊರಗಡೆ ಬಂದಿದೆ, ನಿಮ್ಮ ಹತ್ರ ರಿಸಲ್ಟ್ ಶೀಟ್ ಸಾಫ್ಟ್ ಕಾಪಿ ಇದ್ದು, ಸೆಮಿಸ್ಟರ್ ವೈಸ್ ರಿಸಲ್ಟ್ ಅನಾಲಿಸಿಸ್, ಪ್ರತ್ಯೇಕ ಸೆಮಿಸ್ಟರ್ಗಳ ಸ್ಟ್ರೆಂತ್ ಇಂದ ಸಿಂಗಲ್ ಔಟ್, ಡಬಲ್ ಔಟ್, ಟ್ರಿಬಲ್ ಔಟ್, ಕ್ವಾಡ್ ಔಟ್, ಮೋರ್ ದೆನ್ ಕ್ವಾಡ್ ಔಟ್, ಆಲ್ ಕ್ಲಿಯರ್, ಓವರ್ಆಲ್ ಸೆಮಿಸ್ಟರ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್, ಕೋರ್ಸ್ ವೈಸ್ ಅನಾಲಿಸಿಸ್, ಒಂದು ಸೆಮಿಸ್ಟರ್ನಲ್ಲಿರೋ ಎಲ್ಲ ಕೋರ್ಸ್ಗಳ ಪಾಸ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್, ಹಾಗೂ ಸೆಮಿಸ್ಟರ್ ವೈಸ್ ಮಾರ್ಕ್ ಶೀಟ್ ಕೇವಲ 60 ಸೆಕೆಂಡ್ ಒಳಗಡೆ ಹೇಗೆ ಜನರೇಟ್ ಮಾಡ್ಬೋದು ಅಂತ ತಿಳ್ಕೋಬೇಕಾ? ಹಾಗಿದ್ರೆ ಬನ್ನಿ, ಹೌ ಟು ಯೂಸ್ ಡಿಪ್ಲೊಮೊ ರಿಸಲ್ಟ್ ಅನಲೈಸರ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋನ ನಾನು 6 ಸ್ಟೆಪ್ಗಳಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ. ಮೊದಲನೇದು, ಒರಿಜಿನಲ್ ರಿಸಲ್ಟ್ ಶೀಟ್ನ ಎಡಿಟ್ ಮಾಡದೇ ಸಿಸ್ಟಮ್ನಲ್ಲಿ ಒಂದು ಪರ್ಟಿಕ್ಯುಲರ್ ಫೋಲ್ಡರ್ನಲ್ಲಿ ಸೇವ್ ಮಾಡ್ಕೊಳ್ಳೋದು. ಎರಡನೇದು, ರಿಸಲ್ಟ್ ಅನಲೈಸರ್ ವರ್ಷನ್ 2.5ನ harsha.snmp.wordpress.com ಇಂದ ಡೌನ್ಲೋಡ್ ಮಾಡ್ಕೊಳ್ಳೋದು. ಮೂರನೇದು, ರಿಸಲ್ಟ್ ಅನಲೈಸರ್ನ ರನ್ ಮಾಡಿ ಅನಲೈಸ್ಡ್ ಶೀಟ್ನ ಜನರೇಟ್ ಮಾಡ್ಕೊಳ್ಳೋದು. ನಾಲ್ಕನೇದು, ಅನಲೈಸ್ ಶೀಟ್ನ ನಮಗೆ ಬೇಕಿರೋ ಥರ ಮಾಡಿಫೈ ಮಾಡಿ ಸೇವ್ ಮಾಡ್ಕೊಳ್ಳೋದು. ಐದನೇದು, ಗೂಗಲ್ ಡ್ರೈವ್ನಲ್ಲಿ ಅನಲೈಸ್ ಶೀಟ್ನ ಸೇವ್ ಮಾಡ್ಕೊಳ್ಳೋದು. ಆರನೇದು ಬೋನಸ್ ಟಿಪ್, ಗೂಗಲ್ ಡ್ರೈವ್ನಲ್ಲಿ ಸೇವ್ ಆಗಿರೋ ಅನಲೈಸ್ ಶೀಟ್ನ ಹೇಗೆ ಇನ್ನೊಬ್ಬರಿಗೆ ಶೇರ್ ಮಾಡ್ಕೊಳ್ಳೋದು ಅಂತ. ನಾನು ವಿಂಡೋಸ್ 10ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಸಿಸ್ಟಮ್ನಲ್ಲಿ ದಿಸ್ ಪಿ ಸಿನಲ್ಲಿ ಎಫ್ ಡ್ರೈವ್ ಒಳಗಡೆ ರಿಸಲ್ಟ್ ಏಪ್ರಿಲ್ ಮೇ 2020 ಅಂತ ಫೋಲ್ಡರ್ ಕ್ರಿಯೇಟ್ ಮಾಡಿ ಒರಿಜಿನಲ್ ರಿಸಲ್ಟ್ ಶೀಟ್ನ ಸೇವ್ ಮಾಡ್ಕೊಂಡಿದ್ದೀನಿ. ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಇದು ಸ್ಯಾಂಪಲ್ ರಿಸಲ್ಟ್ ಶೀಟ್, ಆದರೆ ನೀವು ನಿಮ್ಮ ಪ್ರಿನ್ಸಿಪಲ್ ಕೊಟ್ಟಿರೋ ಒರಿಜಿನಲ್ ಶೀಟ್ನ ಎಡಿಟ್ ಮಾಡದೇ ಒಂದು ಪರ್ಟಿಕ್ಯುಲರ್ ಫೋಲ್ಡರ್ ಒಳಗಡೆ ಸೇವ್ ಮಾಡ್ಕೊಳ್ಳಿ. ನಾನು ಗೂಗಲ್ ಕ್ರೋಮ್ನ ಓಪನ್ ಮಾಡ್ತಾ ಇದ್ದೀನಿ. ನೀವು ಬೇರೆ ವೆಬ್ ಬ್ರೌಸರ್ನ ಕೂಡ ಯೂಸ್ ಮಾಡ್ಕೋಬೋದು. ಅಡ್ರೆಸ್ ಬಾರ್ನಲ್ಲಿ google.com ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಸರ್ಚ್ ಬಾರ್ನಲ್ಲಿ harsha.snmp ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಇದು ಹರ್ಷರವರ ವೆಬ್ ಪೇಜ್, ಡೈರೆಕ್ಟಾಗಿ ಕೂಡ ಹೋಗ್ಬೋದು. ನಾನು ಮೇನ್ ವೆಬ್ ಪೇಜ್ನ ಬ್ರೌಸ್ ಮಾಡ್ತಾ ಇದ್ದೀನಿ. ಹೋಮ್ ಪೇಜ್ನಲ್ಲಿ ರಿಸಲ್ಟ್ ಅನಲೈಸರ್ ಈ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದು ಫಸ್ಟ್ ಮೆಥಡ್. ಎರಡನೇ ಮೆಥಡ್, ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅಡ್ರೆಸ್ ಬಾರ್ನಲ್ಲಿ google.com ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಸರ್ಚ್ ಆಪ್ಷನ್ನಲ್ಲಿ DEEMECH ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಇದು ನನ್ನ ವೆಬ್ ಪೇಜ್, ಡೈರೆಕ್ಟಾಗೂ ಹೋಗ್ಬೋದು. ನಾನು ಮೇನ್ ಪೇಜ್ನ ಬ್ರೌಸ್ ಮಾಡ್ತಾ ಇದ್ದೀನಿ. ಹೋಮ್ ಪೇಜ್ನಲ್ಲಿ ರಿಸಲ್ಟ್ ಅನಲೈಸರ್ ಟೂಲ್ ಈ ಪೇಜ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಪೇಜ್ ಒಳಗಡೆ ಕ್ಲಿಕ್ ಹಿಯರ್ ಅಂತ ಕೊಟ್ಟರೆ ಹರ್ಷರವರ ರಿಸಲ್ಟ್ ಅನಲೈಸರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎರಡು ಟೂಲ್ನ ನೀವು ನೋಡ್ಬೋದು, ಒಂದು ರಿಸಲ್ಟ್ ಅನಲೈಸರ್ ವರ್ಷನ್ 2.5, ಇನ್ನೊಂದು ರಿಸಲ್ಟ್ ಅನಲೈಸರ್ ಲೈಟ್ ವರ್ಷನ್. ನಿಮ್ಮ ಸಿಸ್ಟಮ್ನಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ 2007 ಇನ್ಸ್ಟಾಲ್ ಆಗಿದ್ದರೆ ಆರ್ ಮೈಕ್ರೋಸಾಫ್ಟ್ ಆಫೀಸ್ 2010 ಇನ್ಸ್ಟಾಲ್ ಆಗಿದ್ದರೆ ನೀವು ರಿಸಲ್ಟ್ ಅನಲೈಸರ್ ವರ್ಷನ್ 2.5ನ ಡೌನ್ಲೋಡ್ ಮಾಡ್ಕೋಬೋದು. ಲೇಟೆಸ್ಟ್ ಮೈಕ್ರೋಸಾಫ್ಟ್ ಆಫೀಸ್ ವರ್ಷನ್ ಅಥವಾ ಇತರೆ ಯಾವುದೇ ಓಪನ್ ಸೋರ್ಸ್ ಆಫೀಸ್ ನಿಮ್ಮ ಸಿಸ್ಟಮ್ನಲ್ಲಿ ಇನ್ಸ್ಟಾಲ್ ಆಗಿದ್ದರೆ ನೀವು ರಿಸಲ್ಟ್ ಅನಲೈಸರ್ ಲೈಟ್ ವರ್ಷನ್ನ ಡೌನ್ಲೋಡ್ ಮಾಡ್ಕೋಬೋದು. ಲೈಟ್ ವರ್ಷನ್ ಹೇಗೆ ಯೂಸ್ ಮಾಡೋದು ಅಂತ ನಾ ಮುಂದೆ ಇನ್ನೊಂದು ವೀಡಿಯೋನಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನೀವು ಡಿಮ್ಯಾಕ್ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ನಾ 2.5 ವರ್ಷನ್ನ ಡೌನ್ಲೋಡ್ ಮಾಡ್ಕೋತಾ ಇದ್ದೀನಿ. ನನ್ನ ಸಿಸ್ಟಮ್ನಲ್ಲಿ MS Office 10 ಇನ್ಸ್ಟಾಲ್ ಆಗಿದೆ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಕೆಳಗಡೆ ಬಾಟಮ್ ಲೆಫ್ಟ್ನಲ್ಲಿ ಡೌನ್ಲೋಡ್ ಆದ ಕೂಡಲೇ ಅಲ್ಲೇ ಆ್ಯರೋನ ಕ್ಲಿಕ್ ಮಾಡಿ ಶೋ ಇನ್ ಫೋಲ್ಡರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ಟೂಲ್ ಇವಾಗ ನಿಮ್ಮ ಸಿಸ್ಟಮ್ನಲ್ಲಿ ಡೌನ್ಲೋಡ್ಸ್ ಫೋಲ್ಡರ್ಸ್ ಒಳಗಡೆ ಶೋ ಆಗುತ್ತೆ. ಈ ಟೂಲ್ನ ಓಪನ್ ಮಾಡ್ಕೊಳ್ಳಿ. ಈ ಥರ ಮೆಸೇಜ್ ಬಂದರೆ ಮೋರ್ ಇನ್ಫೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರನ್ ಎನಿವೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ.
ಬ್ರೌಸ್ ಫಾರ್ ಫೈಲ್ಸ್ ಆರ್ ಫೋಲ್ಡರ್ಸ್ ಚೂಸ್ ಎ ರಿಸಲ್ಟ್ ಎಕ್ಸೆಲ್ ಫೈಲ್ ಅಂತ ಕೇಳ್ತಾ ಇದೆ. ನಾ ದಿಸ್ ಪಿ ಸಿ ಒಳಗಡೆ ಎಫ್ ಡ್ರೈವ್ ನಲ್ಲಿ ಸೇವ್ ಮಾಡಿರುವಂತಹ ಒರಿಜಿನಲ್ ರಿಸಲ್ಟ್ ಶೀಟ್ ಫೋಲ್ಡರ್ ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒರಿಜಿನಲ್ ರಿಸಲ್ಟ್ ಶೀಟ್, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಓಕೆನ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಅನಾಲಿಸಿಸ್ ಶುರುವಾಗಿದೆ. ವಿದಿನ್ 41 ಸೆಕೆಂಡ್ ಅನಾಲಿಸಿಸ್ ಕಂಪ್ಲೀಟ್ ಆಗೋಗುತ್ತೆ. ಅನಾಲಿಸಿಸ್ ಕಂಪ್ಲೀಟೆಡ್, ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿಂದ ನಾನು ಡೌನ್ಲೋಡ್ ಫೋಲ್ಡರ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ, ವೆಬ್ ಬ್ರೌಸರ್ ನ ಕೂಡ ಕ್ಲೋಸ್ ಮಾಡ್ತಾ ಇದ್ದೀನಿ. ಒರಿಜಿನಲ್ ರಿಸಲ್ಟ್ ಶೀಟ್ ಸೇವ್ ಆಗಿರೋ ಫೋಲ್ಡರ್ ನ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಅದು ಎಫ್ ಡ್ರೈವ್ ಒಳಗಡೆ ರಿಸಲ್ಟ್ ಏಪ್ರಿಲ್ ಮೇ 2020 ಅಂತ ಫೋಲ್ಡರ್ ಒಳಗಡೆ ಇದೆ. ನೀವೀಗ ಇಲ್ಲಿ ನೋಡ್ಬೋದು, ಇಲ್ಲೊಂದು ಹೊಸ ಶೀಟ್ ಕ್ರಿಯೇಟ್ ಆಗಿದೆ, ಅದೇ ಅನಲೈಸ್ಡ್ ಶೀಟ್. ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಮಲ್ಟಿಪಲ್ ಪೇಜ್ ನ ನೀವು ನೋಡ್ಬೋದು. ನಾನು ಫಸ್ಟ್ ಪೇಜಿಂದ ಶುರು ಮಾಡ್ತಾ ಇದ್ದೀನಿ. ಇದು ಓವರ್ಆಲ್ ರಿಸಲ್ಟ್ ಶೀಟ್, ನಿಮ್ಮ ಒರಿಜಿನಲ್ ರಿಸಲ್ಟ್ ಶೀಟ್ ಆಸ್ ಇಸ್ ಇಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಸೆಮ್ ವೈಸ್ ಅನಾಲಿಸಿಸ್ ಪೇಜ್ ಓಪನ್ ಮಾಡ್ತಾ ಇದ್ದೀನಿ. ಇದು ಸೆಮಿಸ್ಟರ್ ವೈಸ್ ರಿಸಲ್ಟ್ ಅನಾಲಿಸಿಸ್ ನ ಶೋ ಮಾಡ್ತಾ ಇದೆ. ಇಲ್ಲಿ ಸೆಕೆಂಡ್ ಸೆಮಿಸ್ಟರ್, ಫೋರ್ತ್ ಸೆಮಿಸ್ಟರ್, ಸಿಕ್ಸ್ ಸೆಮಿಸ್ಟರ್, ಸ್ಟ್ರೆಂತ್ ಎಷ್ಟು, ಫೇಲ್ ನಂಬರ್, ಪಾಸ್ ನಂಬರ್, ಪಾಸ್ ಪರ್ಸೆಂಟೇಜ್, ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್, ಪಾಸ್ ಕ್ಲಾಸ್, ಸಿಂಗಲ್, ಡಬಲ್, ಟ್ರಿಪಲ್, ಕಾರ್ಡ್, ಮೋರ್ ದೆನ್ ಕಾರ್ಡ್ ಔಟ್, ಆಲ್ ಕ್ಲಿಯರ್, ಮತ್ತು ಕ್ಲಾಸ್ ಟಾಪರ್ ಯಾರು, ಓವರ್ಆಲ್ ಸೆಮಿಸ್ಟರ್ ಪರ್ಸೆಂಟೇಜ್ ಎಷ್ಟು ಅಂತ ಶೋ ಮಾಡ್ತಾ ಇದೆ. ನೆಕ್ಸ್ಟ್ ಪೇಜ್ ಕೋರ್ಸ್ ವೈಸ್ ಅನಾಲಿಸಿಸ್. ಇಲ್ಲಿ ಸೆಮಿಸ್ಟರ್ ವೈಸ್ ಎಲ್ಲ ಕೋರ್ಸ್ಗಳನ್ನು ಡಿಸ್ಪ್ಲೇ ಮಾಡ್ತಾ ಇದೆ. ಎಕ್ಸಾಂಪಲ್, ಫೋರ್ತ್ ಸೆಮಿಸ್ಟರ್ನಲ್ಲಿ 7 ಕೋರ್ಸ್ಗಳಿವೆ. ಇಂಡಿವಿಜುವಲ್ ಆಗಿ ಕೋರ್ಸ್ ಎಕ್ಸಾಮ್ ಸ್ಟ್ರೆಂತ್, ಆಬ್ಸೆಂಟ್, ಅಟೆಂಡೆಡ್, ಪಾಸ್, ಫೇಲ್ ನಂಬರ್, ಮತ್ತು ಪಾಸ್ ಪರ್ಸೆಂಟೇಜ್ನ ಇಲ್ಲಿ ಶೋ ಮಾಡ್ತಾ ಇದೆ. ಕ್ಲಾಸ್ ಟಾಪರ್ಸ್ ಮತ್ತು ಇಂಟರ್ನಲ್ ಇಂಟರ್ನಲ್ ಟೋಟಲ್ ಮಾರ್ಕ್ಸ್ ಇಂಡಿವಿಜುವಲ್ ಕೋರ್ಸ್ಗಳಿಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಈ ಪೇಜ್ನ ನೀವು ಎಡಿಟ್ ಮಾಡಬೇಕು ಅಂದರೆ ಈ ಪೇಜ್ ಬಾಟಮ್ ಮೇಲೆ ರೈಟ್ ಕ್ಲಿಕ್ನ ಮಾಡಿ ಅನ್ಪ್ರೊಟೆಕ್ಟ್ ಶೀಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನನಗೆ ಈ ಪೇಜ್ನಲ್ಲಿ ಪಾಸ್ ಪರ್ಸೆಂಟೇಜ್ ಆದ ಕೂಡಲೇ ಕ್ಲಾಸ್ ಕೋಆರ್ಡಿನೇಟರ್ ನೇಮ್ ಡಿಸ್ಪ್ಲೇ ಆಗಬೇಕು. ಅದಕ್ಕೋಸ್ಕರ ನಾನು ಟಾಪ್ನಲ್ಲಿ ಜೆ ಕಾಲಮ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಲ್ಲೇ ರೈಟ್ ಕ್ಲಿಕ್ ಕೊಟ್ಟು ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲೇ ಒಂದು ಹೊಸ ಕಾಲಮ್ ಆ್ಯಡ್ ಆಗಿದೆ. ಈ ಕಾಲಮ್ ವಿಡ್ತ್ನ ನೀವು ಮ್ಯಾನ್ಯುವಲ್ ಆಗಿ ಅಡ್ಜಸ್ಟ್ ಮಾಡ್ಕೋಬೋದು. ನಾ ಈ ಕಾಲಮ್ಗೆ ಹೆಡ್ಡಿಂಗ್ನ ಕೊಡ್ತಾ ಇದ್ದೀನಿ, ಕೋರ್ಸ್ ಕೋಆರ್ಡಿನೇಟರ್. ಕೋರ್ಸ್ ಕೋಆರ್ಡಿನೇಟರ್ ಅಂತ ಟೈಪ್ ಮಾಡಿಕೊಂಡು ಇದನ್ನು ಕಾಪಿ ಮಾಡಿ ಎಲ್ಲ ಸೆಮಿಸ್ಟರ್ ಹೆಡ್ಡಿಂಗ್ನಲ್ಲಿ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಸಿಸ್ಟಮ್ನಲ್ಲಿ ಕೋರ್ಸ್ ಕೋಆರ್ಡಿನೇಟರ್ ಲಿಸ್ಟ್ ಆಲ್ರೆಡಿ ಇನ್ನೊಂದು ಫೋಲ್ಡರ್ನಲ್ಲಿ ಸಪ್ರೇಟ್ ಆಗಿ ಸೇವ್ ಆಗಿದೆ. ನಾನು ಅದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸೆಕ್ಟ್ ಸೆಮಿಸ್ಟರ್ ಕೋರ್ಸ್ ಕೋಆರ್ಡಿನೇಟರ್ ಲಿಸ್ಟ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡ್ತಾ ಇದ್ದೀನಿ. ಮತ್ತು ರಿಸಲ್ಟ್ ಅನಲೈಸ್ಡ್ ಶೀಟ್ನಲ್ಲಿ ಅಲ್ಲಿ ಸೆಕೆಂಡ್ ಸೆಮಿಸ್ಟರ್ ಶೀಟ್ನಲ್ಲಿ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನಾನು ಫೋರ್ತ್ ಸೆಮಿಸ್ಟರ್ ಕೋರ್ಸ್ ಕೋಆರ್ಡಿನೇಟರ್ನ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ತಾ ಇದ್ದೀನಿ. ಮತ್ತು ರಿಸಲ್ಟ್ ಶೀಟ್ನಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಸಿಕ್ಸ್ ಸೆಮಿಸ್ಟರ್ ಲಿಸ್ಟ್ನ ನಾನು ಕಾಪಿ ಪೇಸ್ಟ್ ಮಾಡ್ಕೋತೀನಿ. ಇಲ್ಲಿ ಸಿಕ್ಸ್ ಸೆಮಿಸ್ಟರ್ನಲ್ಲಿ ಸೆವೆಂತ್ ಸಬ್ಜೆಕ್ಟ್ಗೆ ಅಥವಾ ಸೆವೆಂತ್ ಕೋರ್ಸ್ಗೆ ಇನ್ಪ್ಲಾನ್ ಟ್ರೈನಿಂಗ್ ಅಂತ ಇದೆ ನೋಡಿ. ಅಲ್ಲಿ ಟಾಪರ್ ನೇಮ್ ಮತ್ತು ಮಾರ್ಕ್ಸ್ ಡಿಸ್ಪ್ಲೇ ಆಗ್ತಾ ಇಲ್ಲ. ಈ ಥರ ಏನಾದರೂ ಬಂದರೆ ನೀವು ಮಾರ್ಕ್ಸ್ ಶೀಟ್ ಜೊತೆ ಒಮ್ಮೆ ಟ್ಯಾಲಿ ಮಾಡ್ಕೋಬೇಕು. ಇಲ್ಲಿ ಸಿಕ್ಸ್ ಎಂ ಮಾರ್ಕ್ಸ್ ಶೀಟ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಸೆವೆಂತ್ ಕೋರ್ಸ್ಗೆ ಅಲ್ಲಿ ಎಕ್ಸ್ಟರ್ನಲ್ ಇಲ್ಲ, ಬರೀ ಇಂಟರ್ನಲ್ ಮಾತ್ರ ಇದೆ. ಸೊ ಆ ರೀಸನ್ಗೋಸ್ಕರ ಅಲ್ಲಿ ಟಾಪರ್ ನೇಮ್ ಮತ್ತು ಮಾರ್ಕ್ಸಲ್ಲಿ ಶೋ ಆಗ್ತಾ ಇಲ್ಲ. ಇದು ಆ್ಯಸ್ ಪರ್ ಸಿಲೆಬಸ್ ಆ ಪರ್ಟಿಕ್ಯುಲರ್ ಕೋರ್ಸ್ಗೆ, ಸೆವೆಂತ್ ನಂಬರ್ ಕೋರ್ಸ್ಗೆ ಎಕ್ಸ್ಟರ್ನಲ್ ಇಲ್ಲ, ಬರೀ ಇಂಟರ್ನಲ್ ಮಾತ್ರ ಇದೆ. ದಟ್ ಈಸ್ ಔಟ್ ಆಫ್ 25. ನೆಕ್ಸ್ಟ್ ಪೇಜ್ ಇಂಡಿವಿಜುವಲ್ ಸೆಮಿಸ್ಟರ್ ಮಾರ್ಕ್ ಶೀಟ್ ಆಗಿರುತ್ತೆ. ಇಲ್ಲಿ ಸಿಕ್ಸ್ ಸೆಮ್ ಮಾರ್ಕ್ ಶೀಟ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಂಡಿವಿಜುವಲ್ ಆಗಿ ಎಲ್ಲ ಸ್ಟೂಡೆಂಟಿದು ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಮಾರ್ಕ್ಸ್ನ ನೀವು ನೋಡ್ಬೋದು. ಎಕ್ಸ್ಟರ್ನಲ್ ಟೋಟಲ್, ಇಂಟರ್ನಲ್ ಟೋಟಲ್, ಪರ್ಸೆಂಟೇಜ್, ರ್ಯಾಂಕ್ ನಂಬರ್ ಮತ್ತು ರಿಸಲ್ಟ್ ಡಿಸ್ಪ್ಲೇ ಆಗ್ತಾ ಇದೆ. ಫೇಲ್ ಕೌಂಟ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇದೇ ರೀತಿ ಶೀಟ್ ನಿಮಗೆ ಫೋರ್ತ್ ಸೆಮ್ನಲ್ಲೂ ಸಿಗುತ್ತೆ ಮತ್ತು ಸೆಕೆಂಡ್ ಸೆಮ್ನಲ್ಲೂ ಸಿಗುತ್ತೆ. ನಾ ಈ ಶೀಟ್ನ ಒಮ್ಮೆ ಸೇವ್ ಮಾಡ್ಕೋತಾ ಇದ್ದೀನಿ. ಫೈಲ್, ಸೇವ್ ಅಂತ ಕ್ಲಿಕ್ ಮಾಡಬೇಕು. ಇನ್ನೊಮ್ಮೆ ಸಮರೈಸ್ ಮಾಡ್ತಾ ಇದ್ದೀನಿ ಈ ಶೀಟ್ನ. ಫಸ್ಟ್ ಪೇಜ್ ಓವರ್ಆಲ್ ರಿಸಲ್ಟ್ ಶೀಟ್, ಸೆಕೆಂಡ್ ಪೇಜ್ ಸೆಮ್ ವೈಸ್ ಅನಾಲಿಸಿಸ್, ಥರ್ಡ್ ಪೇಜ್ ಕೋರ್ಸ್ ವೈಸ್ ಅನಾಲಿಸಿಸ್, ಮತ್ತು ನೆಕ್ಸ್ಟ್ ಪೇಜ್ಗಳೆಲ್ಲ ಇಂಡಿವಿಜುವಲ್ ಸೆಮಿಸ್ಟರ್ ಮಾರ್ಕ್ ಶೀಟ್ ಆಗಿರುತ್ತೆ. ಸೇವ್ ಮಾಡಿ ಎಲ್ಲ ಪೇಜ್ಗಳನ್ನು ನಾನಿಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಗೂಗಲ್ ಡ್ರೈವ್ನಲ್ಲಿ ಫೈಲ್ಸ್ನ ಸೇವ್ ಮಾಡೋದಕ್ಕೆ ನಾನು ವೆಬ್ ಬ್ರೌಸರ್ನ ಓಪನ್ ಮಾಡ್ತಾ ಇದ್ದೀನಿ. ಅಡ್ರೆಸ್ ಬಾರ್ನಲ್ಲಿ google.com ಅಂತ ಟೈಪ್ ಮಾಡಿ ಎಂಟರ್ ಕೊಡ್ತಾ ಇದ್ದೀನಿ.
ಇಲ್ಲಿ ಜಿಮೇಲ್ ಮೇಲೆ ಕ್ಲಿಕ್ ಮಾಡಬೇಕು. ಸೈನ್ ಇನ್ ಆಪ್ಷನ್ನಲ್ಲಿ ನನ್ನ ಇಮೇಲ್ ಐ ಡಿ ಮತ್ತು ಅಕೌಂಟ್ ಪಾಸ್ವರ್ಡ್ನ ಎಂಟರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಜಿಮೇಲ್ ಅಕೌಂಟ್ ಇನ್ಬಾಕ್ಸ್ನಲ್ಲಿದೆ. ಇಲ್ಲಿ ಟಾಪ್ ರೈಟ್ನಲ್ಲಿ 9 ಡಾಟ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿಂದ ಡ್ರೈವ್ ಮೇಲೆ ಕ್ಲಿಕ್ ಮಾಡಬೇಕು. ಗೂಗಲ್ ಡ್ರೈವ್ ಓಪನ್ ಆಗ್ತಾ ಇದೆ. ಸದ್ಯಕ್ಕೆ ಇಲ್ಲಿ ಯಾವುದೇ ಫೋಲ್ಡರ್ ಕ್ರಿಯೇಟ್ ಆಗಿಲ್ಲ. ಟಾಪ್ ಲೆಫ್ಟ್ನಲ್ಲಿ ಪ್ಲಸ್ ಸಿಂಬಲ್ ನ್ಯೂ ಕ್ಲಿಕ್ ಮಾಡಬೇಕು. ಇದು ಕ್ರಿಯೇಟ್ ನ್ಯೂ ಫೋಲ್ಡರ್. ಫೋಲ್ಡರ್ನ ರೀನೇಮ್ ಮಾಡ್ತಾ ಇದ್ದೀನಿ ಆ್ಯಸ್ ಮೈ ಫೈಲ್ಸ್. ಫೋಲ್ಡರ್ ಕ್ರಿಯೇಟ್ ಆಗಿದೆ, ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಈ ಫೋಲ್ಡರ್ ಒಳಗಡೆ ಇನ್ನೊಂದು ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಆ್ಯಸ್ ಏಪ್ರಿಲ್ ಮೇ 2020 ಮೆಕ್ಯಾನಿಕಲ್ ರಿಸಲ್ಟ್ ಶೀಟ್ಸ್ ಅಂತ ಕ್ರಿಯೇಟ್ ಅಂತ ಕೊಡ್ತಾ ಇದ್ದೀನಿ. ಎಗೇನ್ ಈ ಫೋಲ್ಡರ್ನ ಓಪನ್ ಮಾಡಿ ಇನ್ನೊಂದು ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದನ್ನು ರೀನೇಮ್ ಮಾಡ್ತಾ ಇದ್ದೀನಿ ಆ್ಯಸ್ ಒರಿಜಿನಲ್ ರಿಸಲ್ಟ್ ಶೀಟ್ಸ್ ಅಂತ. ಇದನ್ನು ಓಪನ್ ಮಾಡಿ ಈ ಫೋಲ್ಡರ್ ಒಳಗಡೆ ರೈಟ್ ಕ್ಲಿಕ್ ಮಾಡಿ ಅಪ್ಲೋಡ್ ಫೈಲ್ಸ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಸಿಸ್ಟಮ್ ಫೈಲ್ ಈಗ ಬ್ರೌಸ್ ಆಗ್ತಾ ಇದೆ. ಇಲ್ಲಿಂದ ನಾನು ದಿಸ್ ಪಿ ಸಿ ಎಫ್ ಡ್ರೈವ್ನಲ್ಲಿ ಏನು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೆ ರಿಸಲ್ಟ್ ಶೀಟ್ನ ಸೇವ್ ಮಾಡೋದಕ್ಕೆ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಒರಿಜಿನಲ್ ರಿಸಲ್ಟ್ ಶೀಟ್ನ ಸೆಲೆಕ್ಟ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಾಟಮಲ್ಲಿ ನೋಡ್ಬೋದು ಅಪ್ಲೋಡ್ ಆಗ್ತಾ ಇದೆ, ಅಪ್ಲೋಡ್ ಆಗಿದೆ. ಈ ಐಕಾನ ಕ್ಲೋಸ್ ಮಾಡ್ಬೋದು. ನಾನು ಓಪನ್ ಮಾಡಿದರೆ ಈ ಥರ ಶೀಟ್ ಓಪನ್ ಆಗ್ತಾ ಇದೆ. ಇಲ್ಲಿಂದ ಬ್ಯಾಕ್ ಬರ್ತಾ ಇದ್ದೀನಿ, ಎಗೇನ್ ಬ್ಯಾಕ್ ಹೋಗ್ತಾ ಇದ್ದೀನಿ. ಈ ಫೋಲ್ಡರ್ ಒಳಗಡೆ ಇನ್ನೊಂದು ಫೋಲ್ಡರ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಅದೇ ಏಪ್ರಿಲ್ ಮೇ 2020 ಮೆಕ್ಯಾನಿಕಲ್ ರಿಸಲ್ಟ್ ಶೀಟ್ ಅನ್ನೋ ಫೋಲ್ಡರ್ ಒಳಗಡೆ ಇನ್ನೊಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಆ್ಯಸ್ ಅನಲೈಸ್ಡ್ ರಿಸಲ್ಟ್ ಶೀಟ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ಫೋಲ್ಡರ್ನ ಓಪನ್ ಮಾಡಿ ರೈಟ್ ಕ್ಲಿಕ್ ಕೊಟ್ಟು ಅಪ್ಲೋಡ್ ಫೈಲ್ಸ್ ಅಂತ ಮಾಡ್ತಾ ಇದ್ದೀನಿ. ಈಗ ಅನಲೈಸ್ಡ್ ರಿಸಲ್ಟ್ ಶೀಟ್ನ ನಾನು ಬ್ರೌಸ್ ಮಾಡ್ತಾ ಇದ್ದೀನಿ ಸೇಮ್ ಫೋಲ್ಡರಿಂದ, ಮತ್ತೆ ಓಪನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಅಪ್ಲೋಡ್ ಆಗಿದೆ. ಇದು ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇದು ಅನಲೈಸ್ಡ್ ರಿಸಲ್ಟ್ ಶೀಟ್. ಇಲ್ಲಿಂದ ಬ್ಯಾಕ್ ಹೋಗ್ತಾ ಇದ್ದೀನಿ. ಟಾಪ್ ಲೆಫ್ಟ್ನ ಕ್ಲಿಕ್ ಮಾಡಿದರೆ ಆಯಿತು. ನೀವು ಇಲ್ಲಿಂದ ನಾನು ಮೈ ಫೈಲ್ಸ್ ಫೋಲ್ಡರ್ ಒಳಗಡೆ ಸೇವ್ ಮಾಡಿರುವಂಥ ಏಪ್ರಿಲ್ ಮೇ 2020 ಮೆಕ್ಯಾನಿಕಲ್ ರಿಸಲ್ಟ್ ಶೀಟ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಫೋಲ್ಡರ್ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು, ಗೆಟ್ ಲಿಂಕ್ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಗೆಟ್ ಲಿಂಕ್ ರಿಸ್ಟ್ರಿಕ್ಟೆಡ್ ಅಂತ ಇದೆ, ಅದು ಎನಿ ಒನ್ ವಿತ್ ದಿ ಲಿಂಕ್ ಅಂತ ಸೆಲೆಕ್ಟ್ ಮಾಡಬೇಕು. ಮತ್ತು ಕಾಪಿ ಲಿಂಕ್ನ ಸೆಲೆಕ್ಟ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿಂದ ನಾನು ನನ್ನ ಜಿಮೇಲ್ ಅಕೌಂಟ್ಗೆ ಹೋಗಿ ಕಂಪೋಸ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಸಬ್ಜೆಕ್ಟ್ನ ಎಂಟರ್ ಮಾಡ್ತಾ ಇದ್ದೀನಿ ಆ್ಯಸ್ ಏಪ್ರಿಲ್ ಮೇ 2020 ರಿಸಲ್ಟ್ ಶೀಟ್ಸ್ ಅಂತ. ಟಾಪ್ನಲ್ಲಿ ಟೂ ಅಡ್ರೆಸ್, ನನ್ನ ಇಮೇಲ್ ಅಡ್ರೆಸ್ನ ಎಂಟರ್ ಮಾಡ್ತಾ ಇದ್ದೀನಿ. ಇದು ಇನ್ನೊಂದು ಇಮೇಲ್ ಅಡ್ರೆಸ್ ಇಲ್ಲಿ ನಾನು ಎಂಟರ್ ಮಾಡ್ತಾ ಇರೋದು. ಮೇಲ್ ಬಾಡಿನ ಟೈಪ್ ಮಾಡ್ತಾ ಇದ್ದೀನಿ, ಹಾಯ್ ಪ್ಲೀಸ್ ಫೈಂಡ್ ದಿ ಅಟ್ಯಾಚ್ಡ್ ಏಪ್ರಿಲ್ ಮೇ 2020 ಮೆಕ್ಯಾನಿಕಲ್ ರಿಸಲ್ಟ್ ಶೀಟ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಮತ್ತೆ ಕ್ಲಿಕ್ ಹಿಯರ್ ಅಂತ ಕಾಲನ್ ಕೊಟ್ಟು ಆವಾಗಲೇ ಗೂಗಲ್ ಡ್ರೈವ್ನಲ್ಲಿ ಕಾಪಿ ಮಾಡಿರುವಂತಹ ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಟೆಸ್ಟಿಂಗ್ಗೋಸ್ಕರ ನಾನು ಇದೇ ಅಕೌಂಟ್ನ ಇಮೇಲ್ ಐ ಡಿನ ಇಲ್ಲಿ ಟೂ ಅಡ್ರೆಸ್ನಲ್ಲಿ ಎಂಟರ್ ಮಾಡ್ತೀನಿ. ಅದಕ್ಕೋಸ್ಕರ ಟಾಪ್ ರೈಟ್ನಲ್ಲಿರೋ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಇಮೇಲ್ ಐ ಡಿನ ನಾನು ಕಾಪಿ ಮಾಡ್ತಾ ಇದ್ದೀನಿ. ಮತ್ತು ಟೂ ಅಡ್ರೆಸ್ನಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಮೇಲ್ ಬಾಡಿನ ನಾನು ಎಂಡ್ ಮಾಡ್ತಾ ಇದ್ದೀನಿ ಆ್ಯಸ್ ರಿಗಾರ್ಡ್ಸ್ ಡಿಮೆಕ್ ಅಂತ. ಇದು ಯಾರಿಂದ ಮೇಲ್ ಬಂದಿದೆ ಅಂತ ಗೊತ್ತಾಗೋಕ್ಕೆ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಆಲ್ರೆಡಿ ಮೇಲ್ ಬಂತು, ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಇನ್ಬಾಕ್ಸ್ ಥ್ರೂ. ಈ ಲಿಂಕ್ನ ನಾನು ಕ್ಲಿಕ್ ಮಾಡಿದ ಕೂಡಲೇ ಜಿಮೇಲ್ ಡ್ರೈವ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಈ ರೀತಿ ನೀವು ರಿಸಲ್ಟ್ ಶೀಟ್ನ ಮೇಲ್ ಥ್ರೂ ಶೇರ್ ಮಾಡ್ಬೋದು. ನೀವು ಯಾರಿಗೆ ಮೇಲ್ ಥ್ರೂ ಶೇರ್ ಮಾಡ್ತೀರಾ ಅವರು ಗೂಗಲ್ ಡ್ರೈವ್ ಲಿಂಕ್ ಥ್ರೂ ಆ ಫೈಲ್ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಡೌನ್ಲೋಡ್ ಅಂತ ಕೊಟ್ಟರೆ ಅವರು ರಿಸಲ್ಟ್ ಶೀಟ್ನ ಡೌನ್ಲೋಡ್ ಮಾಡ್ಕೋಬೋದು. ನೋಡಿ ಇಲ್ಲಿ ಡೌನ್ಲೋಡ್ಸ್ನಲ್ಲಿ ಸೇವ್ ಆಗಿದೆ. ಇದೇ ರೀತಿ ನೀವು ಸ್ಮಾರ್ಟ್ ಡಿವೈಸ್ ಥ್ರೂ ನಿಮ್ಮ ಜಿಮೇಲ್ ಅಕೌಂಟ್ ಆರ್ ಗೂಗಲ್ ಡ್ರೈವ್ ಇಂದ ಲಿಂಕ್ನ ಕಾಪಿ ಮಾಡಿಕೊಂಡು ವೇರಿಯಸ್ ಮೆಸೇಜಿಂಗ್ ಆ್ಯಪ್ ಥ್ರೂ ಕೂಡ ಶೇರ್ ಮಾಡ್ಬೋದು. ನಾನಿಲ್ಲಿ ಜಿಮೇಲ್ ಅಕೌಂಟ್ನ ಓಪನ್ ಮಾಡ್ತಾ ಇದ್ದೀನಿ. ಅದೇ ಮೇಲ್ನ ಓಪನ್ ಮಾಡಿ ಇಲ್ಲಿ ಲಿಂಕ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಕಾಪಿ ಯು ಆರ್ ಎಲ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಫೋನ್ನಲ್ಲಿ ವಾಟ್ಸಪ್ನ ಓಪನ್ ಮಾಡಿ
ಟೈಪ್ ಎ ಮೆಸೇಜ್ ಪ್ಲೇಸ್ ಅಲ್ಲಿ ಲಾಂಗ್ ಪ್ರೆಸ್ ಮಾಡಿ ಪೇಸ್ಟ್ ಅಂತ ಕೊಡ್ತಾ ಇದ್ದೀನಿ. ಮತ್ತೆ ಸೆಂಡ್ ಬಟನ್ ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಯಾರಿಗೆ ಈ ಮೆಸೇಜ್ ನ ಕಳಿಸ್ತೀರಾ ಅವರು ಆ ಲಿಂಕ್ ನ ಓಪನ್ ಮಾಡಿ ಥ್ರೂ ಗೂಗಲ್ ಡ್ರೈವ್ ಓಪನ್ ಮಾಡಬಹುದು. ಮತ್ತೆ ರಿಸಲ್ಟ್ ಶೀಟ್ನ ಈ ತರ ಮೊಬೈಲ್ನಲ್ಲೇ ನೋಡ್ಬೋದು. ಮೊಬೈಲ್ನಲ್ಲಿ ಈ ಶೀಟ್ ಓಪನ್ ಆಗಿದೆ. ಇಲ್ಲಿ ಕೆಳಗಡೆ ವೇರಿಯಸ್ ಟ್ಯಾಬ್ ಇದೆ, ಅಂದರೆ ವೇರಿಯಸ್ ಪೇಜಸ್ ಇದೆ. ಅಲ್ಲಿ ಕ್ಲಿಕ್ ಮಾಡಿ ವೇರಿಯಸ್ ಪೇಜಸ್ನ ನೋಡ್ಬೋದು. ಇದೇ ರೀತಿ ನೀವು ಟೆಲಿಗ್ರಾಮ್ ಆ್ಯಪ್ ಥ್ರೂ ಕೂಡ ಲಾಂಗ್ ಪ್ರೆಸ್ ಮಾಡಿ ಪೇಸ್ಟ್ ಮಾಡಿ ಲಿಂಕ್ನ ಶೇರ್ ಮಾಡ್ಬೋದು. ಇದೇ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕ್ಲಿಕ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿದರೆ ಸ್ಯಾಂಪಲ್ ರಿಸಲ್ಟ್ ಶೀಟ್ ಎಕ್ಸೆಲ್ ಫಾರ್ಮೆಟಲ್ಲಿ ನಾನು ಲಿಂಕ್ನ ಶೇರ್ ಮಾಡಿದ್ದೀನಿ. ನೀವು ಆ ಲಿಂಕ್ನ ಕ್ಲಿಕ್ ಮಾಡಿ ಸ್ಯಾಂಪಲ್ ರಿಸಲ್ಟ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕಡೆಯಿಂದ ಅನಲೈಸರ್ ವರ್ಷನ್ 2.5 ಥ್ರೂ ನೀವು ಪ್ರಾಕ್ಟೀಸ್ ಮಾಡಬಹುದು. ಇಲ್ಲಿಗೆ ನಾನು ಸಮರಿ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್, ಒರಿಜಿನಲ್ ರಿಸಲ್ಟ್ ಶೀಟ್ ನ ನಿಮ್ ಸಿಸ್ಟಮ್ ನಲ್ಲಿ ಒಂದು ಪರ್ಟಿಕ್ಯುಲರ್ ಫೋಲ್ಡರ್ ನಲ್ಲಿ ಸೇವ್ ಮಾಡ್ಕೊಳ್ಳೋದು. ರಿಸಲ್ಟ್ ಅನಲೈಸರ್ ವರ್ಷನ್ 2.5 ನ ಡೌನ್ಲೋಡ್ ಮಾಡ್ಕೊಳ್ಳೋದು. ಡೌನ್ಲೋಡ್ ಮಾಡಿರೋ ರಿಸಲ್ಟ್ ಅನಲೈಸರ್ ನ ರನ್ ಮಾಡಿಕೊಂಡು ರಿಸಲ್ಟ್ ಅನಾಲಿಸಿಸ್ ಶೀಟ್ ನ ಜನರೇಟ್ ಮಾಡ್ಕೊಳ್ಳೋದು. ಮತ್ತೆ ಅನಲೈಸ್ಡ್ ಶೀಟ್ ನ ನಿಮ್ಗೆ ಹೇಗೆ ಬೇಕು ಹಾಗೆ ಮಾಡಿಫೈ ಮಾಡಿ ಸೇವ್ ಮಾಡ್ಕೊಳ್ಳೋದು. ಡ್ರೈವ್ ನಲ್ಲಿ ರಿಸಲ್ಟ್ ಶೀಟ್ ನ ಸೇವ್ ಮಾಡಿಕೊಂಡು ಲಿಂಕ್ ಜನರೇಟ್ ಮಾಡಿ ಶೇರ್ ಮಾಡೋದು. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಬೇಕು ಅಂದರೆ ಇಲ್ಲಿ ಶೇರ್ ಬಟನ್ನ ಕ್ಲಿಕ್ ಮಾಡಿ ಆ ಲಿಂಕ್ನ ಕಾಪಿ ಮಾಡಿಕೊಂಡು ನೀವು ಯಾವ ಪ್ಲಾಟ್ಫಾರ್ಮ್ನಲ್ಲಿ ಬೇಕಾದರೂ ಪೇಸ್ಟ್ ಮಾಡಿ ಶೇರ್ ಮಾಡ್ಬೋದು. ಇನ್ನು ನೀವು ಡಿಮೆಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಫ್ರೀ ಎಜುಕೇಷನ್ ಕಂಟೆಂಟ್ನ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಅದೇ ರೀತಿ ಹರ್ಷ ಅವರ ವೆಬ್ ಪೇಜ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ರಿಸಲ್ಟ್ ಅನಲೈಸರ್ ಬಗ್ಗೆ ಇನ್ನಷ್ಟು ಮಾಹಿತಿಗೋಸ್ಕರ ಇದೇ ವೆಬ್ ಪೇಜ್ನಲ್ಲಿ ನೀವು ಕಮೆಂಟ್ ಕೂಡ ಮಾಡ್ಬೋದು. ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದ. ಮತ್ತೆ ಭೇಟಿಯಾಗ್ತೀನಿ ಮುಂದಿನ ವಿಡಿಯೋ ಹೊಸ ವಿಷಯದೊಂದಿಗೆ. ಅಲ್ಲಿ ತನಕ ನಮಸ್ಕಾರ.